ಲಿಂಗಾಯತರಿಗೆ ಶೇಕಡಾ 7ರಷ್ಟು ಮೀಸಲಾತಿ ಹೆಚ್ಚಳ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಹೋರಾಟ ಕೈ ಬಿಡುವ ಬಗ್ಗೆ ಇವತ್ತು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇವತ್ತು ಅಂತಿಮ ತೀರ್ಮಾನ ಅಂತ ಹೇಳಿದ್ದಾರೆ ಜಯಮೃತ್ಯುಂಜಯ ಶ್ರೀ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಯಮೃತ್ಯುಂಜಯ ಶ್ರೀ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರ ಕೊನೆಗೂ ನಮ್ಮ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಒಪ್ಪಿದೆ. ನಮ್ಮ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪಿದೆ. ಬೇಡಿಕೆ ಈಡೇರಿದೆ. ಆದೇಶದ ಪ್ರತಿಯನ್ನ ನೋಡಿ ಒಪ್ಪಿಕೊಳ್ತೀವಿ. ಸರ್ಕಾರದ ಆದೇಶ ನೋಡಿ ನಮ್ಮ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಇವತ್ತು ಬೆಳಗ್ಗೆ ಕಾರ್ಯಕಾರಿ ಸಮಿತಿ ಸಭೆಯ ಬಳಿಕ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. 2D ಜೊತೆ ಕೆಲ ಒಳಪಂಗಡ ಸೇರಿವೆ, ಇದಕ್ಕೆ ವಿರೋಧ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಯಮೃತ್ಯುಂಜಯ ಶ್ರೀ ಹೇಳಿಕೆ ನೀಡಿದ್ದಾರೆ. ಪಂಚಮಸಾಲಿ ಹೋರಾಟ ಈಗ ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಇದೀಗ ರಾಜ್ಯ ಸರ್ಕಾರ ಕೂಡ ಒಂದು ಆದೇಶವನ್ನು ಪ್ರಕಟ ಮಾಡಿರುವಂಥದ್ದು. ಈ ಒಂದು ಆದೇಶ, ಒಂದು ನಿರ್ಧಾರಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಮತ್ತು ಅವರು ಈ ಒಂದು ಸ್ವಾಗತಿಸಿದ್ದಾರಾ ಏನು ಕೇಳೋಣ ಬನ್ನಿ. ಸರ್, ಈಗ 2A ಮೀಸಲಾತಿಯನ್ನು ಹೋರಾಟದಿಂದ ಕಳೆದ 2.5 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನೀವು ಹೋರಾಟವನ್ನು ಮಾಡ್ಕೊ ಬಂದಿದ್ದೀರಿ. ಈಗ 2A ಮೀಸಲಾತಿ ಬದಲಾಗಿ 2Dನ ನಾವು ಮಾಡ್ತೀವಿ ಅನ್ನುವಂಥದ್ದು, ಇದನ್ನು ನೀವು ಸ್ವಾಗತಿಸ್ತೀರಾ ಹೇಗೆ? ಅಂದರೆ ಸ್ವಾಗತವನ್ನು ಮಾಡೋದಾಗಿರ್ಬೋದು ಅಥವಾ ವಿರೋಧವನ್ನು ಮಾಡೋದಾಗಿರ್ಬೋದು ನಾನು ಎಲ್ಲರೂ ಕರ್ಕೊಂಡು ಹೋರಾಟ ಮಾಡಿದ್ದೀನಿ. ಈಗ ಪ್ರೆಸಿಡೆನ್ಸ್ ಕಾಪಿ ಏನು ಕ್ಯಾಬಿನೆಟಲ್ಲಿ ರೆಜಲ್ಯೂಷನ್ ಆಗಿದೆಯಲ್ಲ, ಅದನ್ನು ಪ್ರತಿ ನಮ್ಮ ಕೈ ಸೇರಲಿ ಅಂತ, ಅದಕ್ಕೆ ಸಂಬಂಧಪಟ್ಟ ಸಚಿವರು ಬಂದು ಕೊಡಲಿ ಅಥವಾ ಆಡಳಿತಾತ್ಮಕವಾಗಿ ಸರ್ಕಾರ ಅಧಿಕಾರಿಗಳು ಬಂದು ಕೊಟ್ಟರೆ, ನಮ್ಮ ದಿನೇಶ್ ಪಟೇಲ್ ಲೀಗಲ್ ಸೆಲ್ ನ್ಯಾಷನಲ್ ಕಮಿಟಿ ಚೇರ್ಮನ್ ಆದರೆ ಅವರು ಸ್ಟಡಿ ಮಾಡ್ತಾರೆ ಇಡೀ ನಾಡಿನ ಜನತೆಗೆ ಸರ್ಕಾರ ನಿರ್ಧಾರಗಳನ್ನು ಯಾವ ರೀತಿಗೆ ಸ್ವಾಗತ ಮಾಡಬೇಕು, ಅಥವಾ ನಮ್ಮ ಮೀಸಲಾತಿ ಪ್ರಮಾಣದಲ್ಲಿ ಏನಾದರೂ ತೊಂದರೆ ಇದೆಯೋ ಯಾರ್ದು ಪ್ರತಿಕ್ರಿಯೆ ಕೊಡಬೇಕು, ಈ ಒಂದು ದೊಡ್ಡ ಹೋರಾಟವನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಅಥವಾ ತಾತ್ಕಾಲಿಕ ಸ್ಥಗಿತಗೊಳಿಸಬೇಕು ಅನ್ನೋದನ್ನು ಸಹ ಪ್ರಕಟಗೊಳಿಸಬೇಕು ಅಂತ ವಿಚಾರ ಮಾಡಿದ್ದೀನಿ. ನೀವು ಸರ್ಕಾರಕ್ಕೆ ಏನು ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಈಗ ಸರ್ಕಾರ ನಿಮಗೆ ಏನು ಬೇಡಿಕೆಗಳನ್ನು ಈಡೇರಿಸಿದೆ, ಇದ್ರ ಬಗ್ಗೆ? ಅಲ್ಲ, ನಮ್ಮ ಹಿರಿಯರು ಎಲ್ಲ ಕೂಡಿ 2A ಮೀಸಲಾತಿ ಸೇರಿಸಬೇಕು ಅಂತ ಒಂದು ಹಕ್ಕೊತ್ತಾಯಿತ್ತು. ನಾವು 2.5 ವರ್ಷಗಳ ಕಾಲ ಅದೇ ಮೀಸಲಾತಿ ಪಟ್ಟಿ ಸೇರಬೇಕು ಅಂತ ನಮ್ಮ ಭಾಳ ದೊಡ್ಡ ಹೋರಾಟ. ಎಲ್ಲೇ ಒಂದು ಕಡೆ ನಾವು ದೊಡ್ಡ ಸಮಾಜ ಆ ಒಂದು ಪಟ್ಟಿಯಲ್ಲಿ ಸೇರಿದ್ರೆ ಸಣ್ಣ ಸಣ್ಣ ಸಮುದಾಯಕ್ಕೆ ತೊಂದರೆ ಆಗುತ್ತೆ ಅನ್ನೋಂಥ ವಿಚಾರ ಬಂತು. ಸಾಲಿಟರ್ ಜನರಲ್ ಅವರು ಸಹ ಒಂದು ರೇಟಿಂಗ್ ಲೆಟರ್ ಕೊಟ್ಟಿದ್ದಾರೆ, 2A ಮೀಸಲಾತಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತಲ್ಲಿ. ಹಿಂಗಿದ್ದಾಗ ಅಲ್ಲಿ ಸೇರಿಸೋದಾಗಿರಲಿ ತೆಗೆದಾಗಿರಲಿ ಸಂಬಂಧಪಡಲೇ ಇಲ್ಲ. ನಮಗೇನಪ್ಪ ಅಂದರೆ ಯಾವುದೇ ಹೆಸರಿರಲಿ, ಅದೇ ಸೌಲಭ್ಯ ಒಳಗೊಂಡಂಥ ಯಾವುದೇ ಹೆಸರನ್ನು ಯಾವುದೇ ಗ್ರೂಪನ್ನು ಕೊಟ್ಟರೂ ಸಹ ಅದೇನು ತೊಂದರೆ ಇಲ್ಲ. ಯಾಕೆಂದರೆ ಹೆಸರುಗಳು ಮಾತ್ರ ಚೇಂಜ್, ಸವಲತ್ತು ಸೌಲಭ್ಯ ಒಂದೇ. ಅದು 2A ಆಗಿರ್ಬೋದು, 2B ಆಗಿರ್ಬೋದು, C ಆಗಿರ್ಬೋದು, Z ಆಗಿರ್ಬೋದು. ಈಗ D ಅಂತ ಹೆಸರು ಕೊಟ್ಟಿದ್ದಾರೆ. ಆ D ಒಳಗೆ ಎಲ್ಲ ಲಿಂಗಾಯತನ ಸೇರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು 7% ಮಾಡಿದ್ದಾರೆ. ಈ 7% ವಿಚಾರವನ್ನು ಎಲ್ಲರೂ ಕೂತ್ಕೊಂಡು ಅದನ್ನು 7%ಅಲ್ಲಿ ಪಂಚಮಸಾಲಿ ನಮ್ಮ ಸಮುದಾಯಕ್ಕಿರುವಂಥ ಜನಸಂಖ್ಯೆ ಅನುಗುಣವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಷ್ಟು ಮಟ್ಟಿಗೆ ಇದು ಸರಿಯಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡಬೇಕಾಗಿದೆ. ಇಷ್ಟು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮತ್ತು ಹೋರಾಟವನ್ನು ಮುಂದುವರಿಸಬೇಕಾ ಬೇಡವ ಅನ್ನುವಂಥ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.